ಪ್ರಥಮ ವಾರ್ಷಿಕ ವರ್ಷಾಚರಣೆಯ ನಿಮಿತ್ತವಾಗಿ ನಮ್ಮ ತಾಲೂಕಿನ ಎಲ್ಲ ಮಾಜಿ ಸೈನಿಕರು ಹಾಗೂ ಹಾಲಿ ಸೈನಿಕರು ಹಾಗೂ ಅತ್ತಣಿ ಹಾಗೂ ಹುಕ್ಕೇರಿ ತಾಲೂಕಿನ ಸೈನಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸೇರಿ ನಮ್ಮ ತಾಲೂಕಿನಲ್ಲಿ ಪ್ರಥಮ ವರ್ಷಾಚರಣೆಯನ್ನು ಆಚರಿಸಲಾಯಿತು. ಈ ಪ್ರಥಮ ವರ್ಷಾಚರಣೆ ಆಚರಿಸುವ ಉದ್ದೇಶ, ನಾವು ಒಂದು ರಾಯಭಾಗದಲ್ಲಿ ಒಂದು ಸೈನಿಕ ಸಂಘಟನೆ ಇಲ್ಲದ ಕಾರಣ ನಾವೆಲ್ಲರೂ ಸೇವೆಯಲ್ಲಿರುವಾಗಲೇ ನಾವೆಲ್ಲರೂ ಸೇವೆಯಲ್ಲಿರುವ ಹಾಗೂ ನಿವೃತ್ತಿ ಹೊಂದಿರುವ ಯೋಧರನ್ನು ಸೇರಿಸಿ 19/11/2020 ಒಂದು ಸೈನಿಕ ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನೊಂದು ಕಾರ್ಯಾಲಯದಲ್ಲಿ ನಾವು ಕಾರ್ಯಾಲಯದಲ್ಲಿ ಸ್ಥಿತಿಗೊಳಿಸಿದ್ದೆವು. ಅದು ಇಂದಿಗೆ ಒಂದು ವರ್ಷ ಪೂರ್ಣಗೊಳಿಸಿದ ಕಾರಣ ಇಂದು ನಮ್ಮ ಎಲ್ಲ ಸೈನಿಕರನ್ನು ಕೂಡಿಸಿ ವರ್ಷಾಚರಣೆ ಆಚರಣೆ ಮಾಡಿದ್ವಿ. ಹಾಗೂ ಸೇನೆಯಿಂದ ನಿವೃತ್ತಿ ಪಡೆದಿರುವಂಥ ಮಾಜಿ ಸೈನಿಕರಿಗೆ 1971 ಲಡಾಯಿ, 1965, 1962 ಮೂರು ಯುದ್ಧಗಳನ್ನು ಪೂರೈಸಿದಂಥ ಮಾಜಿ ಸೈನಿಕರನ್ನು ಗುರುತಿಸಿ ಅವರ ಊರಿನಿಂದ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಒಂದು ಸತ್ಕಾರ ಸಮಾರಂಭವನ್ನು ಆಚರಿಸಲಾಯಿತು. ಅದೇ ರೀತಿಯಾಗಿ ನಮ್ಮ ಸೈನಿಕ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸುವ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ತಾಲೂಕಿನಲ್ಲಿ ಒಂದು ನಮಗೂ ಸೇನಾ ಸೈನಿಕ ಭವನ ಒಂದು ನಿರ್ಮಾಣ ಮಾಡ್ಕೋಬೇಕಂತೇಳಿ ನಮ್ದು ಆಸೆ ಐತಿ. ನಾವೆಲ್ಲರೂ ಅದಲ್ಲದೆ ಒಂದು ನಮ್ಮ ನಾವೆಲ್ಲರೂ ಬೆಳಗಾವಿ ಬಿಟ್ಟು 100-120 ಕಿಲೋಮೀಟರ್ ದೂರ ಇರುವುದರಿಂದ ನಮಗೆ ಕ್ಯಾಂಟೀನ್ಗೆ ಹೋಗಕ್ಕೆ ಎಲ್ಲರಿಗೂ ಆಗಂಗಿಲ್ಲ. ಅದಕ್ಕೋಸ್ಕರ ಒಂದು CSD ಕ್ಯಾಂಟೀನ್ ಮಾಡ್ಕೋಬೇಕು, ಒಂದು ಸೈನಿಕ ಭವನ ಮಾಡ್ಕೋಬೇಕಂತೇಳಿ ನಮ್ದು ಎಲ್ಲರದ್ದು ಆಸೆ ಐತಿ. ಅದನ್ನೆಲ್ಲ ನೆರವೇರಿಸ್ಕೊಡ್ಬೇಕಂತೇಳಿ ನಾನು ನಮ್ಮ ಎಲ್ಲ ಆಡಳಿತ ಮಂಡಳಿ ಪರವಾಗಿ ನಾನು ಮುರಿಯಪ್ಪ ಸೇಗುಣಸಿ ಮಾಜಿ ಸೈನಿಕ ತಮ್ಮಲ್ಲಿ ಅಧ್ಯಕ್ಷರಾಗಿ ಮನವಿ ಸಲ್ಲಿಸ್ತಾ ಇದ್ದೀನಿ. ಸರ್, ನಾವು ಇದನ್ನು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದಲ್ಲಿ ಕೇಳ್ಕೊಳ್ತೀವಿ ಸರ್. ಮತ್ತು ನಮ್ಮಲ್ಲಿ ಸರ್ಕಾರಿ ಮನವಿ ಏನಪ್ಪ ಅಂತಂದ್ರೆ, ಯಾವುದೇ ಸೈನಿಕರ ಕೆಲಸಗಳನ್ನು ಸರ್ಕಾರದ ಯಾವುದೇ ಕಚೇರಿಗಳಲ್ಲಿ ವಿಳಂಬ ಮಾಡಿದೆ. ಯಾಕಂದರೆ ಒಬ್ಬ ಸೈನಿಕ 30 ದಿನ ಸೂಟಿ ಬಂದಪ್ಪ ಅಂತಂದ್ರೆ ಅವ್ನು ಹೋಗಕ್ಕೆ 3 ದಿನ, ಬರಾಕ್ 3 ದಿನ, ಅವ್ನು ಮನೆಯಾಗಿರೋದು 24 ದಿನ. ಅವಂಗ ಒಂದು ಉತ್ತಾರ ತೆಗಿಯಕ್ಕೆ ಹೋದ್ರೂ 120 ಮಂದಿ ಇರ್ತಾರೆ, ಆಚೆಗಡೆ ಮುಂದೆ ಮತ್ತೊಂದು ಏನರ ಕೆಲಸ ಮಾಡ್ಸಪ್ಪ ಅದ್ರೂ ಜನ ಜಾಸ್ತಿ ಇರ್ತಾರೆ. ಅಂಥವ್ರು ಸ್ವಲ್ಪ ಸೈನಿಕರಿಗೆ ಅಂತೇಳಿ ಒಂದು ಪ್ರಿಯಾರಿಟಿ ಒಂದು ಬೋರ್ಡ್ ಹಾಕಿರಪ್ಪ ಅಂತಂದ್ರೆ, ನಾ ಈಗಲೇ ಕಂದಾಯ ಇಲಾಖೆ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ. ಒಂದು ಸೈನಿಕರಿಗೆ ಅಂತೇಳಿ ಒಂದು ಸಪ್ರೇಟಾಗಿ ಒಂದು ನಮ್ಗೊಂದು ಏನರ ಒಂದು ಒಂದು ಇದನ್ನು ಕೊಟ್ಟಿರಪ್ಪ, ಒಂದು ಸಪ್ರೇಟ್ ಒಂದು ಪ್ರಶಸ್ತಿ ಕೊಟ್ಟಿರಪ್ಪ ಅಂದರೆ ಎಲ್ಲರಿಗೂ ಒಂದು ಒಳ್ಳೆಯ ಸಹಾಯ ಆಗ್ತದೆ ಅಂತ ನಾ ಕೇಳ್ಕೊತೀನಿ. ಈಗಾಗಲೇ ನಮ್ಮ ಸಂಘದಾಗ 250 ಜನ ಮೆಂಬರ್ ಆಗ್ಯಾರ ಸರ್. ಮಾಜಿ ಮತ್ತು ಹಾಲಿ ಸೈನಿಕರು ಎಲ್ಲರೂ ಕೂಡಿ 250 ಜನ ಮೆಂಬರ್ ಆಗ್ಯಾರ. ಮುಂದೆ ಇನ್ನೂ ಮೆಂಬರ್ ಆಗ್ತಾ ಇದ್ದಾರೆ. ಅದಲ್ಲದೆ ಸೈನಿಕರ ಕೌಟುಂಬಿಕ ಸಮಸ್ಯೆಗಳು ಹಾಗೂ ಸೈನಿಕರ ಜಮೀನು ವಿವಾದ, ದಾರಿ ವಿವಾದ ಇಂಥವಕ್ಕೆಲ್ಲ ನಮ್ಮ ಸೈನಿಕರ ಆಡಳಿತ ಮಂಡಳಿ ಒಂದು ಟೀಮ್ ಹೋಗಿ ಅವ್ರ ಊರಿಗೆ ಹೋಗಿ ಅವ್ರ ಸ್ಪಾಟ್ದಾಗ ನೋಡಿ ಆ ಸ್ಥಳೀಯ ಮುಖಂಡರೊಂದಿಗೆ ಸ್ಥಳೀಯ ಹಿರಿಯರೊಂದಿಗೆ ಅವ್ರ ನ್ಯಾಯವನ್ನು ನ್ಯಾಯಯುತವಾಗಿ ಮುಗಿಸ್ತೀವಿ. ಮತ್ತು ಅದನ್ನು ಬಿಟ್ಟು ನಾವು ನಮ್ಮ ಸೈನಿಕರದ ತಪ್ಪಿತ್ತರೆ ನಮ್ಮ ಸೈನಿಕರನ್ನ ಬೈದಾದರೂ ನಾವು ವಾಪಸ್ ಬಂದಿವಿ. ಎಜುಕೇಷನ್ಗಾಗಿ ಸರ್, ನಾವು ಒಂದು ಸೈನಿಕ ಸ್ಕೂಲ್ಗಾಗಿ ಅಪ್ಲಿಕೇಶನ್ ಮಾಡಿದ್ವಿ, ಆದರೆ ಸದಲ್ಗದಾಗ ಆಯ್ತು ಅಂತೇಳಿ ನಮಗೊಂದು ವಾಪಸ್ ರಿಪ್ಲೈ ಬಂದಿತ್ತು ಸರ್. ಅದಕ್ಕೆ ಮಿನಿಮಮ್ 50 ಕಿಲೋಮೀಟರ್ ಒಳಗಿರ್ಬೇಕಂತ ಹೇಳಿದ್ರಿ. ಅದಕ್ಕೆ ಇನ್ನು ಮುಂದಿನ ಅದನ್ನು ಪ್ರೋಗ್ರೆಸನ್ನು ನಾವು ಇನ್ನೊಂದು ಸ್ವಲ್ಪ ಆಡಳಿತದ ಬಗ್ಗೆ ನಾವು ಆಡಳಿತಾಧಿಕಾರಿಗಳ ಜೊತೆ ಮಾತಾಡಿ ಅದ್ರ ಮುಂದಿನ ಕ್ರಮವನ್ನು. ನನ್ನ ಹೆಸರು ಮುರಿಯಪ್ಪ ಸೇಗುಣಸಿ, ಮಾಜಿ ಸೈನಿಕ ಮುಗುಳು.